ಇಷ್ಟಕ್ಕೂ ಅರ್ಚನಾ ನಾಗ್ ಮಾಡಿದಂತ ಮೋಡಿ ಎಂತಾದ್ದು ಗೊತ್ತಾ ಆಕೆಯ ವಿರುದ್ಧ ತನಿಖೆ ನಡೆದ್ರೆ ಸರ್ಕಾರ ನಿಜಕ್ಕೂ ಬೀಳುತ್ತಾ ಇಂಥದ್ದೊಂದು ಚರ್ಚೆ ಒಡಿಶಾದಲ್ಲಿ ಎದ್ದಿದೆ ಹಾಗಾದ್ರೆ ಅರ್ಚನಾ ಬಲಿಯಲ್ಲಿ ಸಿಲುಕಿರುವಂತ ಶಾಸಕರೆಷ್ಟು ಅರ್ಚನಾ ನೆಟ್ವರ್ಕ್ ಯಾವ ರೀತಿ ಆಗಿತ್ತು ಒಂದೊಂದಾಗಿ ವಿವರಿಸ್ತೀನಿ ನೋಡ್ತಾ ಹೋಗೋಣ ಒಟ್ಟು 18 ಶಾಸಕರು ಹಾಗೆ ಸಚಿವರಿಗೆ ಈಕೆ ಅರ್ಚನೆ ಮಾಡಿದ್ದಾಳೆ ಅನ್ನುವಂತ ಚರ್ಚೆ ಒಡಿಶಾದಲ್ಲಿ ಆಗ್ತಾ ಇದೆ ಅರ್ಚನಾ ನೆಟ್ವರ್ಕ್ ನಲ್ಲಿ ಆಡಳಿತಾರೂಢ ಬಿಜೆಪಿಯ 25 ರಾಜಕಾರಣಿಗಳಿದ್ದಾರಂತೆ ಬಿಜೆಡಿಯ 18 ಶಾಸಕರು ಹಾಗೆ ಸಚಿವರಿದ್ದಾರೆ ಅನ್ನುವಂತ ಆರೋಪ ಕೇಳಬಂದಿದೆ ಈ ಆರೋಪವನ್ನ ಒರಿಸ್ಸಾದ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಾಯಕರು ಮಾಡುತ್ತಿದ್ದಾರೆ ಯಾವ ರೀತಿ ಈಕೆ ವರ್ಕ್ ಔಟ್ ಮಾಡ್ತಾ ಇದ್ದು ಸುತ್ತಾಡ್ತಾ ಇದ್ದು ಮೊದಲಿಗೆ ಪರಿಚಯ ಮಾಡ್ಕೊಳ್ತಾ ಇದ್ದು ಸುತ್ತಾಟ ಮಾಡ್ತಾ ಇದ್ದು ನಂತರ ಸೆಕ್ಸ್ ಬೇಡಿಕೆಯ ಒಂದು ಅವರಿಂದ ಯಾವಾಗ ಸೆಕ್ಸ್ ಬೇಡಿಕೆ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಫೋಟೋ ಹಾಗೆ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದು ಅರ್ಚನಾ ನಾಗ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಆ ನಂತರದಲ್ಲಿ ಅದೇ ಫೋಟೋಗಳನ್ನು ಇಟ್ಕೊಂಡು ಅದೇ ವಿಡಿಯೋಗಳನ್ನು ಇಟ್ಕೊಂಡು ಶಾಸಕರನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನ ವಸೂಲಿ ಮಾಡ್ತಾ ಇದ್ದು 26 ವರ್ಷದ ಅರ್ಚನಾ ನಾಗ್ ಅನ್ನುವಂತ ಆರೋಪ ಇದೆ ಹೀಗೆ ಈಕೆ ಹಲವು ವ್ಯಕ್ತಿಗಳಿಂದ ಅದು ರಾಜಕಾರಣಿಗಳಿರಬಹುದು ಅಥವಾ ಉದ್ಯಮಿಗಳಿರಬಹುದು ಸಿನಿಮಾ ನಿರ್ಮಾಪಕರಿರಬಹುದು ಅವರೆಲ್ಲರಿಂದಲೂ ಕೂಡ ಕೋಟಿ ಕೋಟಿ ಹಣವನ್ನ ಸುಲಿಗೆ ಮಾಡಿದ್ದಾಳಂತೆ ಸದ್ಯಕ್ಕೆ ಪೊಲೀಸರೇ ನೀಡಿರುವಂತ ಮಾಹಿತಿ ಪ್ರಕಾರ 2018 ರಿಂದ 2022 ರ ಅವಧಿಯಲ್ಲಿ ಸುಮಾರು 30 ಕೋಟಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾಳಂತೆ ಅರ್ಚನಾ ನಾಗ್ ಹೈ ಪ್ರೊಫೈಲ್ ಕ್ಯಾಂಡಿಡೇಟ್ ಗಳನ್ನು ಟಾರ್ಗೆಟ್ ಮಾಡಿ ಪಿಕ್ ಮಾಡ್ತಾ ಇದ್ದಂತ ಅರ್ಚನಾ ಕೋಟಿ ಗಟ್ಟಲೆ ಹಣವನ್ನ ಪಿಕ್ತಾ ಇದ್ದಳು ಇಷ್ಟೆಲ್ಲ ಆದ ಬಳಿಕ ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತ ಖಚಿತ ಅಲ್ವಾ ಹಾಗೆಯೇ ಅರ್ಚನಾ ಕೂಡ ತಗ್ಗ ಹಾಕೊಂಡಿದ್ದಾಳೆ ಹಾಗಾದ್ರೆ ಅರ್ಚನಾ ಬಣ್ಣ ಬಯಲಾಗಿದ್ದು ಹೇಗೆ ಇದು ಕೂಡ ಬಹಳ ಇಂಟರೆಸ್ಟಿಂಗ್ ಆಗಿದೆ ಯಾವ ರೀತಿ ಆಕೆ ಪೊಲೀಸರ ಕೆಡ್ಡಾಗಿ ಬಿದ್ಲು ಅದನ್ನ ನೋಡ್ತಾ ಹೋಗೋಣ ಅರ್ಚನಾ ಕಾರ್ಯ ವೈಖರಿ ಹೇಗಿತ್ತು ಅಂತ ಹೇಳಿದ್ರೆ ಮೊದಲಿಗೆ ದೊಡ್ಡ ದೊಡ್ಡ ಮಿಕ್ಕಗಳನ್ನ ತನ್ನ ಬಲೆಗೆ ಬೀಳಿಸಿಕೊಳ್ತಾ ಇದ್ದು ರಾಜಕಾರಣಿಗಳು ಉದ್ಯಮಿಗಳು ಜೊತೆಗೆ ನಿರ್ಮಾಪಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದು ಪತಿಯ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇತ್ತಲ್ವಾ ಆತನಿಗೆ ಯಾರ್ಯಾರ ಪರಿಚಯ ಆಗಿದೆ ಅಲ್ಲಿ ಯಾರ್ಯಾರು ಬರ್ತಾ ಇದ್ದು ಆ ಮೂಲಕ ಕಾಂಟ್ಯಾಕ್ಟ್ ಬಿಲ್ಡ್ ಆಗ್ತಾ ಇತ್ತು ಬೇಡಿಕೆ ಪೂರೈಸಿದ ಮೇಲೆ ಆ ಬೇಡಿಕೆ ಏನು ಅಂತ ಬಹುಶಃ ನಿಮಗೆ ಅರ್ಥ ಆಗಿರುತ್ತೆ ಮೊಬೈಲ್ ನಲ್ಲಿ ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದು ನಂತರ ಅದೇ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು ಅರ್ಚನಾ ನಾಗ್ ಪ್ರೊಡ್ಯೂಸರ್ ಒಬ್ಬರನ್ನ ಇದೇ ರೀತಿ ಲಾಕ್ ಮಾಡೋಕೆ ಅಂತ ಹೋಗಿದ್ಲು ಲಾಕ್ ಮಾಡಿದ ನಂತರ ವಿಡಿಯೋಗಳನ್ನ ಮಾಡಿದ ನಂತರ ನಗ್ನ ಫೋಟೋಗಳನ್ನ ಇಟ್ಕೊಂಡು ಅರ್ಚನಾ ಆ ನಿರ್ಮಾಪಕನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ಲು 3 ಕೋಟಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ಲು ಆ ನಿರ್ಮಾಪಕ ನಾಯಪಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾನೆ ಮತ್ತೋರ್ವ ಯುವತಿ ಕೂಡ ಈಕೆಯ ವಿರುದ್ಧ ಕಂಪ್ಲೇಂಟ್ ಅನ್ನು ನೀಡುತ್ತಾಳೆ ಆಕೆ ನೀಡಿದಂತ ದೂರಿನ ಆಧಾರದ ಮೇಲೆ ಸದ್ಯ ಅಕ್ಟೋಬರ್ 6ನೇ ತಾರೀಕು ಅರ್ಚನಾ ನಾಗ್ಲನ್ನ ಬಂಧಿಸಲಾಗಿದೆ ಆಕೆ ಕಂಪ್ಲೇಂಟ್ ಕೊಟ್ಟಂತ ಯುವತಿ ಈಕೆ ನಡೆಸ್ತಾ ಇದ್ದಂತ ಸೆಕ್ಸ್ ರ್ಯಾಕೆಟ್ ಏನಿದೆ ಅದಕ್ಕೆ ನನ್ನನ್ನ ಬಳಕೆ ಮಾಡ್ಕೊಳ್ತಾ ಇದ್ಲು ಅನ್ನುವಂತ ಗಂಭೀರ ಆರೋಪವನ್ನ ತಾನು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಅರ್ಚನಾ ನಾಗ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಆಕೆಯ ಆಸ್ತಿ ಪಾಸ್ತಿಗಳ ಪರಿಶೀಲನೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಬಿಜೆಡಿಗೆ ಸಂಬಂಧಪಟ್ಟಂತ ಹಲವು ಶಾಸಕರು ಹಲವು ಸಚಿವರು ಆಕೆಯ ಸೆಕ್ಸ್ ರ್ಯಾಕೆಟ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವೂ ಕೇಳಿಬರ್ತಾ ಇದೆ ಸದ್ಯಕ್ಕೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಷ್ಪಕ್ಷಪಾತ ತನಿಖೆ ಆಗಿದೆಯಾದಲ್ಲಿ ಬಿಜೆಡಿ ಸರ್ಕಾರವೇ ಮಗುಚಿ ಬಿಡುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಸದ್ಯ ಒಡಿಶಾದಲ್ಲಿ ನಡೀತಾ ಇದೆ ಇದಾಗಿತ್ತು ಇವತ್ತಿನ ಜಬರ್ದಸ್ತ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ